ಗೈಸ್, 2019 ಅಲ್ಲೂ ಕೂಡ ಇಪಿಎಸ್ ಮೇಲೆ ಒಂದ್ ಕ್ವಶನ್ ಕೊಟ್ಟಿದ್ದಾನೆ. ರಂಗಾ ಕಂಪನಿ ಲಿಮಿಟೆಡ್ ಆಪರೇಟ್ಸ್ ಇಟ್ಸ್ ಬಿಸ್ನೆಸ್ ವಿತ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 50 lakhs, ಆಫ್ ವಿಚ್ 100 rupees ಪರ್ ಶೇರ್. ಕಂಪನಿ ವಾಂಟ್ಸ್ ಟು ರೇಸ್ ಫರ್ದರ್ 30 lakh rupees ಫಾರ್ ಮೇಜರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ವಿತ್ ದ ಫಾಲೋಯಿಂಗ್ 4 ಆಲ್ಟರ್ನೇಟಿವ್ ಪ್ಲಾನ್ಸ್ ಎಬಿಸಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿ ಡಿ ಪ್ಲಾನ್ ತಗೋಣ. ನೋಡಿ, ಆಲ್ರೆಡಿ ನಮ್ಮ ಹತ್ರ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತೆ? 50 lakh ಇದೆ. ಒಂದೊಂದು ಶೇರ್ ಎಷ್ಟಂತೆ? 100 rupees ಅಂತೆ. 50,000 ಅಲ್ಲಿಗೆ 50,000 ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇದೆ ನಮ್ಮ ಹತ್ರ. ಕರೆಕ್ಟ್ ಏನಪ್ಪ? ಈಗ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ. ಪ್ಲಾನ್ ಏನಲ್ಲಿ ಏನ್ ಹೇಳ್ತಿದ್ದಾನೆ? ಆಲ್ ಈಕ್ವಿಟಿ ಶೇರ್ಸ್. ಹೌದಾ? ಅಂದ್ರೆ ಬೇಕಾಗಿರೋ ಎಲ್ಲಾ 30 lakhs ಏನ್ ತಗೊಳ್ತಾ ಇದಾರಂತೆ? ಆಲ್ ಈಕ್ವಿಟಿ. ಅಲ್ಲಿಗೆ 30 lakh ಡಿವೈಡೆಡ್ ಬೈ 100 rupees ಅಂದ್ರೆ 30,000 ಈಕ್ವಿಟಿ ಶೇರ್ಸ್ ಆಯ್ತು. ಹಳೆಯದೊಂದು 50,000, ಒಟ್ಟು ಎಷ್ಟಾಯ್ತು? 80,000 ಈಕ್ವಿಟಿ ಶೇರ್ಸ್ ಆಯ್ತು. ಕರೆಕ್ಟಾ? ಈಕ್ವಿಟಿ ಶೇರ್ಸ್ ಆಯ್ತು. ಎರಡನೇದು, ಆಲ್ ಡಿವೆಂಚರ್ಸ್ ಅಟ್ 10% ಇಂಟ್ರೆಸ್ಟ್. ಅಂದ್ರೆ ಆಲ್ ಡಿವೆಂಚರ್ಸ್ ಅಂದ್ರೆ ಬೇಕಾಗಿರೋ 30 lakh rupees ಕೂಡ ನಾವೇನ್ ಮಾಡ್ತಾ ಇದೀವಿ? 10% ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದೀವಿ? 3 lakh. 3 lakh ಕಟ್ತಾ ಇದೀವಿ. ಕರೆಕ್ಟಾ? 3 lakh. ಅಲ್ಲಿಗೆ ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 50,000 ಈಕ್ವಿಟಿ ಶೇರ್ಸ್ ಇದೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಮೂರನೇದು, 10 lakh ಈಕ್ವಿಟಿ ಶೇರ್ಸ್, 20 lakh 10% ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಅಂದ್ರೆ 10 lakh ಏನ್ ತಗೊಳ್ತಾ ಇದಾರಂತೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್. ಕರೆಕ್ಟಾ? ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಯ್ತು? 10,000 ಈಕ್ವಿಟಿ ಶೇರ್ಸ್. ಹಳೆಯದೊಂದು 50,000, ಒಟ್ಟು ಎಷ್ಟಾಯ್ತು? 60,000 ಈಕ್ವಿಟಿ ಶೇರ್ಸ್ ಆಯ್ತು. ಕರೆಕ್ಟಾ? ಇನ್ನು ಬೇಕಾಗಿರೋ 20 lakh ಏನ್ ತಗೊಳ್ತಾ ಇದೀವಂತೆ? ಡಿಬೆಂಚರ್ಸ್ ಅನ್ನ ತಗೊಳ್ತಾ ಇದೀವಿ. ಎಷ್ಟು ಪರ್ಸೆಂಟ್ ಕೊಡ್ತಾ ಇದೀವಿ ಬಡ್ಡಿ? 10%. 10% ಎಷ್ಟಾಗುತ್ತೆ? 2 lakh ಇಂಟ್ರೆಸ್ಟ್ ಆಗುತ್ತೆ. ಕರೆಕ್ಟ್ ಏನಪ್ಪ? ನಾಲ್ಕನೇ ಕೇಸ್ ಅಲ್ಲಿ 15 lakh ಈಕ್ವಿಟಿ, 15 lakh ಪ್ರಿಫರೆನ್ಸ್ ಶೇರ್ಸ್, 10%. ಅಲ್ಲಿಗೆ 15 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್, ಒಂದ್ ಶೇರ್ ಬೆಲೆ 100 rupees ಅಂದ್ರೆ 15,000 ಈಕ್ವಿಟಿ ಶೇರ್ಸ್ ಆಯ್ತು. ಹೊಸದೊಂದ್ ಹಳೆಯದೊಂದು 50,000, ಒಟ್ಟು 65,000 ಈಕ್ವಿಟಿ ಶೇರ್ಸ್. ಕರೆಕ್ಟಾ? ಆಮೇಲೆ ಇದು ಮಿಕ್ಕಿದ 15 lakh ಏನ್ ತಗೊಳ್ತಾ ಇದೀವಿ? ಡಿಫರೆನ್ಸಿಯಸ್, ಪ್ರಿಫರೆನ್ಸ್ ಶೇರ್ಸ್ ಅಲ್ವಾ? ಎಷ್ಟು ಪರ್ಸೆಂಟ್? 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇದ್ರ ಮೇಲೆ 10% ಅಂದ್ರೆ 1.5 lakh ಡಿವಿಡೆಂಡ್, ಪ್ರಿಫರೆನ್ಸ್ ಡಿವಿಡೆಂಡ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಇಬಿಐಟಿ ಎಸ್ಇಬಿ ಅಂತಂದ್ರೆ 8 lakh ಇದೆ ಅಂತ, 50% ಟ್ಯಾಕ್ಸ್ ಇದೆ ಅಂತ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು 8 lakh ಇಬಿಐಟಿ ಇದೆ. 8 lakh. ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಎಷ್ಟಿದೆಯಪ್ಪ? 3 lakh ಇದೆ. ಕರೆಕ್ಟಾ? 3 lakh ಇದೆ. ಥರ್ಡ್ ಕೇಸ್ ಅಲ್ಲಿ ಎಷ್ಟಿದೆಯಪ್ಪ ಇಂಟ್ರೆಸ್ಟ್? 2 lakh ಇದೆ. ಫೋರ್ತ್ ಕೇಸ್ ಅಲ್ಲಿ ಏನು ಇಲ್ಲ. ಕರೆಕ್ಟಾ? ಇಂಟ್ರೆಸ್ಟೇ ಇಲ್ಲ, ಯಾಕಂದ್ರೆ ಫುಲ್ ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿದ್ದೀವಿ. ಕರೆಕ್ಟಾ? ನೋಡಿ, ಬೇಕಾದ್ರೆ ಡಿವೈಡ್ ಮಾಡ್ಕೋಣ. ನೆಕ್ಸ್ಟ್ ಇಬಿಟಿ ಎಷ್ಟು ಬರುತ್ತೆ? 8 lakh, 5 lakh, 5 lakh, 6 lakh, 6 lakh, 8 lakh. 50% ಟ್ಯಾಕ್ಸ್ ಅಂದ್ರೆ ಎಷ್ಟು ಬರುತ್ತೆ? 4 lakh, 2.5, 2 lakh 50,000, 3 lakh, 3 lakh, 4 lakh. ಕರೆಕ್ಟ್ ಏನಪ್ಪ? ಈಗ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ? ಸೇಮ್ 4 lakh, 2 lakh 50,000, 3 lakh, 4 lakh. ನೋಡಿ, ಪ್ರಿಫರೆನ್ಸ್ ಡಿವಿಡೆಂಡ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲ, ಥರ್ಡ್ ಕೇಸ್ ಅಲ್ಲಿ ಇಲ್ಲ, ಫೋರ್ತ್ ಕೇಸ್ ಅಲ್ಲಿ ಎಷ್ಟು ಕೊಡಬೇಕಾಗುತ್ತೆ? 1.5 lakh ಫೋರ್ತ್ ಕೇಸ್ ಅಲ್ಲಿ ಕೊಡಬೇಕಾಗುತ್ತೆ.
ಹಾಗಾದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟೀಸ್ ಫಸ್ಟ್ ಕೇಸ್ ಅಲ್ಲಿ 4 lakhs, ಸೆಕೆಂಡ್ ಕೇಸ್ ಅಲ್ಲಿ 2,50,000, ಥರ್ಡ್ ಕೇಸ್ ಅಲ್ಲಿ 3 lakhs, ಫೋರ್ತ್ ಕೇಸ್ ಅಲ್ಲಿ 2,50,000 ಬರುತ್ತೆ. ಈಗ ನಾವು ನಂಬರ್ ಆಫ್ ಶೇರ್ಸ್ ಫಸ್ಟ್ ಕೇಸ್ ಅಲ್ಲಿ 80, 50, 60 and 65 ಕರೆಕ್ಟ್. ಸೊ 4 lakhs ಡಿವೈಡೆಡ್ ಬೈ 80,000 5 rupees ಪರ್ ಶೇರ್, 2,50,000 ಡಿವೈಡೆಡ್ ಬೈ 50,000 ಶೇರ್ಸ್ 5 rupees ಪರ್ ಶೇರ್, 3 lakhs ಡಿವೈಡೆಡ್ ಬೈ 60,000 ಶೇರ್ಸ್ 5 rupees, 2,50,000 ಡಿವೈಡೆಡ್ ಬೈ 65,000 3.84. ಈಗ ನಮಗೆ 3 cases ಅಂತೂ 5-5 rupees ಬರ್ತಾ ಇದೆ, ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್. ಇದೊಂಥರ ಏನೋ ಪ್ಯಾಕ್ ಜಾಮ್ ಆಗಿದೆ, ಹೌದಾ? ಯಾವ್ದು ಸೆಲೆಕ್ಟ್ ಮಾಡೋದು? ನನ್ನ ಪ್ರಕಾರ ಯಾವುದು ಬಿ ಪ್ಲಾನ್ ಹೋದ್ರೆ ಟ್ಯಾಕ್ಸ್ ಬೆನಿಫಿಟ್ ಜಾಸ್ತಿ ಬರ್ತಾ ಇದೆ. ಟ್ಯಾಕ್ಸ್ ಬೆನಿಫಿಟ್ ಏನಾಗ್ತಾ ಇದೆ? ಸಪೋಸ್ ಇಬಿಐಟಿ ಅವನು 8 lakh ಬದಲು 9 lakhs ಪ್ರಾಫಿಟ್ ಮಾಡ್ಕೊಂಡ ಅಂತ ಇಟ್ಕೊಳ್ಳಿ. 9 lakhs ಮಾಡ್ಕೊಂಡಾಗ ಎಲ್ಲಿ ಜಾಸ್ತಿ ಬರುತ್ತೆ? ಇಪಿಎಸ್ ಸೆಕೆಂಡ್ ಕೇಸ್ ಅಲ್ಲೇ ಜಾಸ್ತಿ ಬರುತ್ತೆ, ಯಾಕೆಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಇವ್ರು 9 lakhs ಮಾಡ್ಬಿಟ್ರೆ 9 lakhs ಅಲ್ಲಿ 4,50,000 rupees ಟ್ಯಾಕ್ಸ್ ಕಟ್ಬಿಡ್ತಾರೆ, ಹೌದಾ? ಇವನು 9 lakhs ಅಲ್ಲಿ 3 lakhs ಅಂದ್ರೆ 6 lakhs, 6 lakhs ಅಲ್ಲಿ 50% 3 lakhs, ಇಲ್ಲೆಷ್ಟಾಯ್ತು 4 lakh 50, ಇಲ್ಲೆಷ್ಟಾಯ್ತು 3 lakh, ಹೌದಾ? 3 lakh ಟ್ಯಾಕ್ಸ್ ಬೆನಿಫಿಟ್ ಯಾವ್ದು ಜಾಸ್ತಿ ಇರುತ್ತೆ? ಬಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ಪ್ಲಾನ್ ಬಿ ಇಸ್ ಸೆಲೆಕ್ಟೆಡ್ ಅಂತ ಬರೀ, ಸಿನ್ಸ್ ದ ಟ್ಯಾಕ್ಸ್ ಬೆನಿಫಿಟ್ ಈಸ್ ಹೈಯರ್ ಇನ್ ಕೇಸ್ ಆಫ್ ಟ್ಯಾಕ್ಸ್ ಪ್ಲಾನ್ ಬಿ ಅಂತ ಬರೀ. ಓಕೆನಾ? ಮೂರ್ಖ ಉತ್ತರ. ಎ ಬಿ ಸಿ ನಲ್ಲಿ ಯಾವ್ದಾದ್ರು ಚೂಸ್ ಮಾಡಬಹುದು ಅಂತ ಬರೀಬೇಡಿ. ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಬಿ ನಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಬಿ ಪ್ಲಾನ್ ಬಿ ಇಸ್ ಸೆಲೆಕ್ಟೆಡ್ ಅಂತ ಬರೀ. ಓಕೆನಾ? ಇದ್ರಲ್ಲಿ ಏನೇನು ಡೌಟ್ ಇದೆಯಾ ರಿತೇಶ್? ಇಲ್ಲ ಚಿಕ್ಕು, ಎನಿ ಡೌಟ್ಸ್? ರಾಕೇಶ್ ಇಲ್ಲ ಸರ್. ಭಾವನಾ? ಬೇರೆ ಎಲ್ಲರಿಗೂ ಏನಿಲ್ಲ. ಏಯ್ಟೀನ್ವರೆಗೂ ಸಾಕಲ್ಲ ಸರ್.